ಪ್ರಿಯ ಸ್ನೇಹಿತರೆ ನಮಸ್ಕಾರ. ಹಿಡನ್ ಸೀಕ್ರೆಟ್ಸ್ ಆಫ್ ಕಿಲ್ಲಿಂಗ್ ವೀರಪ್ಪನ್ ಸರಣಿಗೆ ಸ್ವಾಗತ ಸುಸ್ವಾಗತ. ಕಾಡುಗಳ್ಳ, ದಂತಚೋರ, ಕುಖ್ಯಾತ ಕಳ್ಳ ವೀರಪ್ಪನ್ ಕುರಿತ ಕೆಲವು ಕುತೂಹಲಕಾರಿ ಮಾಹಿತಿಗಳನ್ನು ಹೊತ್ತು ಹಿಡನ್ ಸೀಕ್ರೆಟ್ಸ್ ಆಫ್ ಕಿಲ್ಲಿಂಗ್ ವೀರಪ್ಪನ್ನ 4ನೇ ಸಂಚಿಕೆಯಲ್ಲಿ ಬಂದಿದ್ದೇವೆ. ಈ ಭಾಗ ವೀಕ್ಷಣೆಗೂ ಮುನ್ನ ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಡನ್ ಸೀಕ್ರೆಟ್ಸ್ ಆಫ್ ಕಿಲ್ಲಿಂಗ್ ವೀರಪ್ಪನ್ ಸೀಕ್ರೆಟ್ನ ಸರಣಿಯ ಈ ಭಾಗದಲ್ಲಿರುವ ಕುತೂಹಲಕಾರಿ ಅಂಶಗಳೆಂದರೆ, ಫ್ಯಾಕ್ಟ್ ನಂಬರ್ 1, ವೀಕ್ಷಕರೇ, ವೀರಪ್ಪನ್ ಹುಟ್ಟಿದ್ದು ಕರ್ನಾಟಕಕ್ಕೆ ಸೇರಿದ ಗೋಪಿನಾಥಂ ಎಂಬ ಗ್ರಾಮದಲ್ಲಿ. ಆದರೂ ಇವನಿಗೆ ಕನ್ನಡ ಮಾತನಾಡಲು ಬರ್ತಾ ಇರಲಿಲ್ಲ, ಕೇವಲ ತಮಿಳು ಭಾಷೆಯನ್ನ ಮಾತನಾಡ್ತಿದ್ದ. ಫ್ಯಾಕ್ಟ್ ನಂಬರ್ 2, ವೀರಪ್ಪನ್ ತಂಡದಲ್ಲಿ 200 ಜನ ಸದಸ್ಯರಿದ್ರು. ಆದರೂ ಯಾರೂ ಸಹ ನಾಯಕತ್ವಕ್ಕಾಗಿ ವೀರಪ್ಪನಿಗೆ ಮೋಸ ಮಾಡಬೇಕು ಅಂತ ಯೋಚನೆಯನ್ನು ಕೂಡ ಮಾಡಲಿಲ್ಲ. ಕಾರಣ, ವೀರಪ್ಪನಿಗೆ ಒಂದೇ ಒಂದು ಸಣ್ಣ ಅನುಮಾನ ಬಂದರೂ ಸಹ ಆತ ಅವರನ್ನು ಕೊಲ್ಲುವವರೆಗೂ ನಿದ್ರೆ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ, ಗೋಪಿನಾಥಂ ಗ್ರಾಮದಲ್ಲಿ ಉಪ ಗ್ರಾಮಸ್ಥ ವೀರಪ್ಪನ್ ವಿರುದ್ಧ ಕೆಲಸ ಮಾಡ್ತಿದ್ದಾನೆ ಎಂಬ ಅನುಮಾನ ಬಂದ ತಕ್ಷಣ ಬೆಳಗಿನ ಜಾವ 3ರ ಹೊತ್ತಿಗೆ ಅವರ ಮನೆಗೆ ನುಗ್ಗಿ ಆ ವ್ಯಕ್ತಿಯನ್ನ ಮನೆಯವರ ಎದುರುಗಡೆಗೆ ಬರ್ಬರವಾಗಿ ಕೊಂದು ಬಂದಿದ್ದ. ಫ್ಯಾಕ್ಟ್ ನಂಬರ್ 3, ಒಂದು ಅಚ್ಚರಿಯ ವಿಷಯ ಅಂದರೆ, ಗೋಪಿನಾಥಂ ವೀರಪ್ಪನ ಮೂಲ ಸ್ಥಳ ಮತ್ತು ಅವನ ಕುಟುಂಬ ಅಲ್ಲಿ ವಾಸವಾಗಿದ್ದ ಕಾರಣ ಅವನು ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಗೊತ್ತಿದ್ದ ಪೊಲೀಸರು ಸುಮಾರು 10-15 ಜನ ಅಲ್ಲಿಯೇ ನೆಲೆ ಉರಿದ್ರು. ಒಂದು ಸಣ್ಣ ಸದ್ದಾದರೂ ಸಹ ಅವರು ಎಚ್ಚರವಾಗ್ತಾ ಇದ್ರು ಮತ್ತು ಪೊಲೀಸರ ಕೈಯಲ್ಲಿದ್ದ AK-47 ಗನ್ನಿಂದ ಇವನ ಮೇಲೆ ದಾಳಿ ಆಗ್ತಿತ್ತು. ಇದೆಲ್ಲ ಗೊತ್ತಿದ್ರೂ ಸಹ ವೀರಪ್ಪನ್ ಅಲ್ಲಿಗೆ ಹೋಗಿದ್ದ. ಫ್ಯಾಕ್ಟ್ ನಂಬರ್ 4, ವೀರಪ್ಪನಿಗೆ ಗೊತ್ತಿಲ್ಲದೆ ಅವನಿಂದ ಕೆಲವು ಒಳ್ಳೆಯ ಕೆಲಸಗಳಾಗಿದೆ. ಗೋಪಿನಾಥಂ ಎಂಬ ಊರು ಕಾಡಿನ ಮಧ್ಯೆ ಇರುವ ಒಂದು ಕುಗ್ರಾಮ. ಈ ಗ್ರಾಮದ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಪೊಲೀಸರು ಆ ಊರಿಗೆ ಹೋಗೋದಕ್ಕೆ ಶುರು ಮಾಡಿದಾಗ ಅಲ್ಲಿಯ ಅವ್ಯವಸ್ಥೆಯನ್ನು ಕಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ರು. ಇವತ್ತು ಗೋಪಿನಾಥಂ ಅಂದರೆ ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಕಾರಣ ವೀರಪ್ಪನ್. ಫ್ಯಾಕ್ಟ್ ನಂಬರ್ 5, ಇವನಿಂದಾದ ಇನ್ನೊಂದು ಪ್ರಮುಖ ಪ್ರಯೋಜನ ಅಂದರೆ ಅರಣ್ಯ ಸಂರಕ್ಷಣೆ. ಹೌದು, ವೀರಪ್ಪನ್ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ದ, ಕಾಡಿಗೆ ನಾನೊಬ್ಬನೇ ರಾಜ ಅಂತ. ಯಾರಾದರೂ ಇವನ ವಿರುದ್ಧ ನಾಯಕರು ಹುಟ್ಟಿಕೊಂಡ್ರೆ ಮೊದಲು ಅವರನ್ನ ಸಾಯಿಸ್ತಾ ಇದ್ದ. ಹಾಗಾಗಿ ಬೇರೆ ಯಾವ ತಂಡಗಳು ಇಲ್ಲಿ ಹುಟ್ಟಿಕೊಂಡಿರಲಿಲ್ಲ ಮತ್ತು ಪೊಲೀಸರು ವೀರಪ್ಪನನ್ನ ಹಿಡಿಯೋದಕ್ಕೆ ಕಾಡಿನ ಸುತ್ತಲೂ ಸರ್ಪಗಾವಲನ್ನ ಹಾಕಿದ್ರು. ಯಾರಾದರೂ ಆ ಕಾಡಿನಿಂದ ಏನನ್ನಾದರೂ ಕದಿಯೋದಕ್ಕೆ ಹೋದರೆ ಅವರನ್ನ ಪೊಲೀಸರು ಹಿಡಿತಾ ಇದ್ರು. ಈ ಕಾರಣಕ್ಕಾಗಿ ಹೆಚ್ಚಾಗಿ ಜನರು ಅರಣ್ಯ ಪ್ರದೇಶಕ್ಕೆ ಹೋಗ್ತಾ ಇರಲಿಲ್ಲ. ಇದರಿಂದ ಅರಣ್ಯ ಸಂರಕ್ಷಣೆಯಾಗ್ತಿತ್ತು. ಫ್ಯಾಕ್ಟ್ ನಂಬರ್ 6, ವೀರಪ್ಪನ್ ಕುಖ್ಯಾತಿಯನ್ನು ಗಳಿಸುವುದಕ್ಕೆ ಪ್ರಮುಖವಾಗಿ 2 ಕಾರಣಗಳಿದೆ. ಮೊದಲನೆಯದಾಗಿ, ಯಾವ ಕಾಲದಲ್ಲಿ ಪೊಲೀಸರನ್ನ ನೋಡಿದರೆ ಜನ ಭಯಪಡ್ತಾ ಇದ್ರು, ಅದೇ ಕಾಲದಲ್ಲಿ ಪೊಲೀಸರ ಮೇಲೆ, ಪೊಲೀಸ್ ಠಾಣೆಯ ಮೇಲೆ, ಪೊಲೀಸ್ ಜೀಪ್ಗಳ ಮೇಲೆ ದಾಳಿಯನ್ನು ಮಾಡಿದ್ದ. ಮತ್ತು ಎರಡನೆಯದಾಗಿ, ಈತ ಮಾಡಿದ ಪೋಲಾರ್ ಬ್ಲಾಸ್ಟ್ ಮತ್ತು DSP ಶ್ರೀನಿವಾಸ್ ರವರನ್ನ ಕೊಂದು ಅವರ ರುಂಡವನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗಿತ್ತು. ಈ 2 ಕಾರಣ ಇವನನ್ನ ಕುಖ್ಯಾತಿ ಮಾಡಿತ್ತು. ಇದು ಈ ಹೊತ್ತಿನ ವಿಡಿಯೋ. ನಾಳೆ ಮತ್ತಷ್ಟು ವೀರಪ್ಪನ್ ಕುರಿತ ಕುತೂಹಲಕಾರಿಯಾದ ಮಾಹಿತಿಗಳನ್ನು ಹೊತ್ತು ತರ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.